ತೆಲಂಗಾಣದಲ್ಲಿ ಮಂಕಾಯ್ತ ಬಿಜೆಪಿ ಲೆಕ್ಕಾಚಾರ ಕೆ ಸಿಆರ್ಗೂ ಈ ಬಾರಿ ಚುನಾವಣೆ ಕಷ್ಟ ಇದೆಯಾ ತೆಲಂಗಾಣ ಮೇಲೆ ಹೆಚ್ಚಾಗಿದೆಯಾ ಕರ್ನಾಟಕದ ಪ್ರಭಾವ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಏನ್ ಮೂವತ್ತನೇ ತಾರೀಕು ತೆಲಂಗಾಣದಲ್ಲಿ ವೋಟಿಂಗ್ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ತೆಲಂಗಾಣದಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಕುತೂಹಲ ಮೂಡಿಸಿರುವ ರಾಜ್ಯಗಳಲ್ಲಿ ತೆಲಂಗಾಣ ಕೂಡ ಒಂದು ಆರ್ ಎಸ್ ಕೆ ಚಂದ್ರಶೇಖರ್ ರಾವ್ ಅವರು ಮತ್ತೆ ಬತ್ತಾರ ಇಲ್ಲ ಏನಾಗುತ್ತೆ ಕೆ ಸಿ ಆರ್ ಅನ್ನೋ ಲೆಕ್ಕಾಚಾರ ನಡೀತದೆ ಎಲ್ಲ ಒಂದು ಕಡೆ ಎಲೆಕ್ಷನ್ ಹತ್ತಿರ ಆಗ್ತಿದ್ದಂಗೆ ಬಿ ಜೆ ಪಿ ಸೈಲೆಂಟ್ ಆಗಿದೆ ಒಂದಷ್ಟು ಅಂಕಿಅಂಶಗಳು ಒಂದಷ್ಟು ಸರ್ವೆ ಒಂದಷ್ಟು ಸಮೀಕ್ಷೆಗಳು ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡಿದಾಗ ಕಾಂಗ್ರೆಸ್ಗೆ ಎಲ್ಲ ಪೂರಕವಾಗಿ ಕಾಣಿಸ್ತಾ ಇದೆ ನೆರೆ ರಾಜ್ಯ ಕರ್ನಾಟಕದಂತೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಒಟ್ಟು ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಹತ್ತೊಂಬತ್ತು ಪರಿಶಿಷ್ಟ ಜಾತಿ ಮತ್ತು ಹನ್ನೆರಡು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿದೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಸೆಂಬ್ಲಿ ಅವಧಿ ಮುಕ್ತಾಯವಾಗುತ್ತೆ ಎಸ್ ಹಾಗಾದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಲೆಕ್ಕಾಚಾರಗಳು ನೋಡಿದ್ರೆ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ನೇತೃತ್ವದ ಬಿಆರ್ಎಸ್ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಪೈಪಟ್ಟಿ ಏರ್ಪಟ್ಟಿದ್ದು ಮೇಲ್ನೋಟಕ್ಕೆ ಕಂಡು ಇದೆ ಬಿಆರ್ಎಸ್ ಪಕ್ಷ ತನ್ನ ಅಧಿಕಾರದ ಅವಧಿಯಲ್ಲಿ ಅನುಷ್ಠಾನಗೊಳಿಸಿದ ಜನಪರ ಮತ್ತು ಕಲ್ಯಾಣ ಯೋಜನೆಗಳ ಕುರಿತು ಪ್ರಚಾರ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆ ಘೋಷಿಸಿದೆ ಕೆಸಿಆರ್ ಕುಟುಂಬ ರಾಜಕಾರಣವನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ ತೆಲಂಗಾಣ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ರೇವಂತ್ ರೆಡ್ಡಿ ಜನಪ್ರಿಯತೆ ಬೆಳೆತಿರುವುದು ಮೇಲ್ನೋಟಕ್ಕೆ ಅಂದ್ರೆ ರೇವಂತ್ ರೆಡ್ಡಿ ಭಾರಿ ಸದ್ದು ಮಾಡ್ತಾವ್ರೆ ಜೈಲಿನಿಂದ ಹೊರಬಂದ ಚಂದ್ರಬಾಬು ನಾಯ್ಡು ತೆಲಂಗಾಣದಲ್ಲಿ ಸ್ಪರ್ಧಿಸದಿರುವುದು ನಿರ್ಧಾರವನ್ನು ಅಂದ್ರೆ ಎಲೆಕ್ಷನ್ ನಿಲ್ಲಬಾರದು ಅನ್ನೋ ನಿರ್ಧಾರ ತೆಗೆದುಕೊಂಡವರೆ ಇದೇ ರೀತಿಯಲ್ಲಿ ವೈಎಸ್ಆರ್ ಟಿ ಪಿ ಅಧ್ಯಕ್ಷೆ ವೈಎಸ್ ಶರ್ಮಿಳಾ ತೆಲಂಗಾಣದಲ್ಲಿ ತಮ್ಮ ಪಕ್ಷ ಕಣಕ್ಕಿಳಿಯಲ್ಲ ಬದಲಾಗಿ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅಂತ ಜಗನ್ ತಂಗಿ ಹೇಳ್ಬಿಟ್ಟು ಅವರು ತೆಲಂಗಾಣದಲ್ಲಿ ಜಗನ್ ಅವ್ರ ಸಹೋದರಿ ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಬಿ ಜೆ ಪಿ ತೆಲಂಗಾಣದಲ್ಲಿ ಅಷ್ಟು ಸುಲಭವಾಗಿ ಸದ್ದನ್ನು ಮಾಡುತ್ತೆ ಅನ್ನೋದು ಸುಳ್ಳು ಆದರೆ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರ ವಿರುದ್ಧ ಕೂಡ ಒಂದಷ್ಟು ಆಡಳಿತ ವಿರೋಧಿ ವಿರೋಧಿ ಅಲೆ ಇದೆ ಅವರ ಕುಟುಂಬಕ್ಕೆ ಮಾತ್ರ ಇನ್ಕಮ್ ಬರ್ತಾಯಿದೆ ಅವ್ರ ಕುಟುಂಬ ಚೆನ್ನಾಗಿ ತಮ್ಮ ಖಜಾನೆಯನ್ನು ತುಂಬಿಸ್ಕತ್ತಿದ್ದಾರೆ ಅನ್ನೋ ಆರೋಪಗಳು ಹೀಗಾಗಿ ಕಾಂಗ್ರೆಸ್ ಏನಾರು ಲೆಕ್ಕಾಚಾರವನ್ನು ಬದಲಿಸುತ್ತಾ ಅನ್ನೋ ಚರ್ಚೆಗಳು ಇನ್ನೊಂದು ಕಡೆ ಪವನ್ ಕಲ್ಯಾಣ್ ಬಲ ಬಿಜೆಪಿಗೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ತೆಲಂಗಾಣದಲ್ಲಿ ಬಿಜೆಪಿ ಹಾಗೂ ಜನಸೇನಾ ಮೈತ್ರಿಕೂಟ ಕಣಕ್ಕಿಳಿಯಲಿದೆ ಆದರೆ ಇವೆರಡು ಪಕ್ಷಗಳು ತೆಲಂಗಾಣ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ ಅನ್ನೋದು ಅಷ್ಟು ಸುಲಭ ಅಲ್ಲ ಇನ್ನು ಲೋಕಲ್ ಪೋಲ್ ಸಮೀಕ್ಷೆಗಳು ಏನು ಹೇಳುತ್ತೆ ಅಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತೆಂಟರಿಂದ ಅರವತ್ನಾಲ್ಕು ಅನ್ನೋದು ಲೋಕ್ಪಾಲ್ ಸಮೀಕ್ಷೆ ಹಾಗೆ ಬಿ ಆರ್ ಎಸ್ ಪಕ್ಷ ನಲವತ್ತೇಳರಿಂದ ಐವತ್ತ್ಮೂರು ಸಾಧಿಸ್ಬೋದು ಇನ್ನು ಬಿ ಜೆ ಪಿ ಎರಡರಿಂದ ಮೂರು ಎ ಐ ಎಮ್ ಐ ಎಮ್ ಪಕ್ಷ ಐದರಿಂದ ಏಳು ಒ ವೈ ಸಿ ಅವರ ಪಕ್ಷ ಗೆಲ್ಬಹುದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋ ಲೆಕ್ಕಾಚಾರಗಳು ಒಟ್ನಲ್ಲಿ ಎಲ್ಲವನ್ನ ನೋಡಿದ್ರೆ ಕೂಡ ನೂರ ಹತ್ತೊಂಬತ್ತು ಕ್ಷೇತ್ರಗಳಿರುವಂಥ ತೆಲಂಗಾಣ ನೂರ ಹತ್ತೊಂಬತ್ತು ಕ್ಷೇತ್ರಗಳಿರುವಂಥ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹೆಚ್ಚಿನ ಮತ ಬರೋ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಐವತ್ತೆಂಟರಿಂದ ಅರವತ್ನಾಲ್ಕು ಸ್ಥಾನಗಳನ್ನು ಗೆಲ್ಬೋದು ಅಂತ ಲೋಕಪಾಲ್ ಸಮೀಕ್ಷೆ ಹೇಳಿದೆ ವೀಕ್ಷಕರೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಕಬ್ಜಾ ಮಾಡತ್ತಾ ಅಥವಾ ರಾವ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು